इवनिंग मीटिंग स्वागत नानु आदित्य मे 9ने तारीख राज्य सुमार 1000 देवालय मठ मंदिर नावु ओंकार सुप्रभात मंत्र घोषवन्न मलगिस्तीवि अंत श्री रामसेनिया मुख्यस्थ प्रमोद मुतालिक रवरु हेळिद्दारे। मसीदिया आजान मैक तेरवुगोळिसुवंत विचार अथवा आजान मैकिन शब्दवन्न कडिमे माडुवंत निटिने सरकार के ईगागले नावु मनवियन्न माडिद्वि। मे 1 तारीखिन ओंदु गडुवन्न कूड नीडिद्वि, आदरे ई गडुवु ईग मुगिदु होगिदे। सरकार ಅದಕ್ಕೆ ಸೂಕ್ತ ರೀತಿಯಲ್ಲಿ ಕಠಿಣವಾಗಿ ಸ್ಪಂದಿಸಲಿಲ್ಲ। ಈ ನಿಟ್ಟಿನಲ್ಲಿ ನಾವು ಮೇ 9ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ರಾಜ್ಯದ 1000 ದೇವಾಲಯ ಮಠಗಳಲ್ಲಿ ಓಂಕಾರ ಮತ್ತು ಸುಪ್ರಭಾತ ಹಾಕೋದಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ। ಇನ್ನು ಸರ್ಕಾರ ಇದನ್ನ ತಡೆಯೋದಕ್ಕೆ ಮುಂದಾದ್ರೆ ಒಂದು ದೊಡ್ಡ ಮಟ್ಟಿನ ಸಂಘರ್ಷವೇ ನಡೆಯಬಹುದು ಅಂತ ಎಚ್ಚರಿಕೆಯನ್ನ ಕೂಡ ಪ್ರಮೋದ್ ಮುತಾಲಿಕ್ ರವರು ನೀಡಿದ್ದಾರೆ। ನಾವು ಮೇ 9ನೇ ತಾರೀಕಿನಂದು ಯಾವ ಮಟ್ಟದಲ್ಲಿ ಓಂಕಾರ ಹಾಗೂ ಸುಪ್ರಭಾತವನ್ನ ಸರಿಸುಮಾರು ಬೆಳಗ್ಗೆ 9 ಗಂಟೆಗೆ ಅಂದ್ರೆ ಯಾವ ಸಂದರ್ಭದಲ್ಲಿ ಮಸೀದಿಯಲ್ಲಿ ಆಜಾನ್ನ ಒಂದು ಪ್ರಾರ್ಥನೆಯ ಸಮಯ ಏನಿದೆ ಬೆಳಗ್ಗೆ 9 ಗಂಟೆ, ಈ ಸಮಯದಲ್ಲಿ ನಾವು ಓಂಕಾರ ಹಾಗೂ ಸುಪ್ರಭಾತದ ಮಂತ್ರ ಘೋಷವನ್ನ ಮೊಳಗಿಸುತ್ತೀವಿ। ನಮ್ಮ ಮಂತ್ರ ಘೋಷದ ಶಬ್ದಕ್ಕೆ ಆಜಾನ್ನ ಪ್ರಾರ್ಥನೆಯ ಒಂದು ಶಬ್ದವೇ ಕೇಳಬಾರದು, ಅದಕ್ಕೆ ಸರಿಸಾಟಿಯಾಗಿ ಅದನ್ನ ಮೀರಿಸುವಂತ ನಿಟ್ಟಿನಲ್ಲಿ ನಾವು ಸುಪ್ರಭಾತ ಹಾಗೂ ಓಂಕಾರವನ್ನ ಹಾಕ್ತೇವೆ। ರಾಜ್ಯಾದ್ಯಂತ ಸುಮಾರು 1000 ದೇವಾಲಯ ಮಠ ಮಂದಿರಗಳು ಏನಿದೆ ಇದರ ಮುಖ್ಯಸ್ಥರು ಧಾರ್ಮಿಕ ಮುಖಂಡರು ಇದಕ್ಕೆ ಈಗಾಗಲೇ ಒಪ್ಪಿಗೆಯನ್ನ ನೀಡಿದ್ದಾರೆ। ಆಜಾನ್ ಮೈಕನ್ನ ನಿಲ್ಲಿಸಲಾಗದಂತ ರಾಜ್ಯ ಸರ್ಕಾರ ಮತ್ತು ಮುಸ್ಲಿಮಾನ್ ಸಮುದಾಯಕ್ಕೆ ನಾವು ಚಾಲೆಂಜ್ ಹಾಕುವಂತ ನಿಟ್ಟಿನಲ್ಲಿ ಈ ಕಾರ್ಯವನ್ನ ಮಾಡಲಿದ್ದೇವೆ ಅಂತಾನು ಹೇಳಿದ್ದಾರೆ। ಆಜಾನ್ ಮೈಕ್ನ ಶಬ್ದವನ್ನ ನಿಲ್ಲಿಸದಿದ್ರೆ ನಾವು ಕೂಡ ನಮ್ಮ ಸುಪ್ರಭಾತ ಓಂಕಾರದ ಮಂತ್ರ ಘೋಷವನ್ನ ನಿಲ್ಲಿಸೋದಿಲ್ಲ। ಈ ಹೋರಾಟಕ್ಕೆ ಎಲ್ಲಾ ಹಿಂದೂ ಸಂಘಟನೆಗಳು ಸ್ವಾಮೀಜಿಗಳು ಧರ್ಮದರ್ಶಿಗಳು ಸಹಕಾರವನ್ನ ನೀಡುತ್ತಾ ಇದ್ದಾರೆ। ಸರ್ಕಾರ ಧೈರ್ಯವನ್ನ ತೋರಬೇಕು। ಉತ್ತರ ಪ್ರದೇಶದ ಮಾದರಿಯಲ್ಲಿ ಯಾವ ರೀತಿ ಆಜಾನ್ ಮೈಕ್ ಗಳನ್ನ ತೆರವುಗೊಳಿಸಲಾಯಿತು ಅದೇ ರೀತಿ ಕರ್ನಾಟಕದಲ್ಲೂ ಇಂತ ಒಂದು ನಿಯಮ ಜಾರಿ ಆಗಬೇಕು। ಸರ್ಕಾರ ಧೈರ್ಯವನ್ನ ತೋರಿಸಿ ಮೈಕ್ ಕೊಡವಿ ಕೆಲಸವನ್ನ ಮಾಡಿ ಅಂತ ಹೇಳಿದ್ದಾರೆ, ಟೀಕಿಸಿದ್ದಾರೆ। ಬರಿ ನೋಟಿಸ್ ಅನ್ನು ನೀಡುವಂತ ನಾಟಕವನ್ನ ಮಾಡಬೇಡಿ, ಕಾರ್ಯಪ್ರವೃತ್ತರಾಗಿ ನಾವು ನಮ್ಮ ನಿಯಮಗಳನ್ನು ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟಿನ ಒಂದು ಆದೇಶ ಏನಿದೆ ಅದನ್ನ ಉಲ್ಲೇಖ ಮಾಡಿ ಹೇಳ್ತಾ ಇದ್ದೇವೆ। ಇಷ್ಟೆಲ್ಲ ಇದ್ದರೂ ಕೂಡ ಜಾರಿ ಮಾಡೋದಕ್ಕೆ ಯಾಕೆ ತಡ ಮಾಡ್ತಾ ಇದ್ದೀರಾ, ಏನು ನಿಮ್ಮನ್ನ ತಡಿತಾ ಇದೆ ಅನ್ನುವಂತ ಡಾಟಿಯಲ್ಲಿ ಪ್ರಮೋದ್ ಮುತಾಲಿಕ್ ರವರು ಪ್ರಶ್ನೆಯನ್ನ ಮಾಡಿರುವಂತದ್ದು। ಸೋ ಮಂಗಳೂರಿನಲ್ಲಿ ಇವತ್ತು ಪ್ರಮೋದ್ ಮುತಾಲಿಕ್ ರವರು ಈ ವಿಚಾರವನ್ನ ಮಾತನಾಡಿದ್ದಾರೆ। ಪ್ರಮೋದ್ ಮುತಾಲಿಕ್ ರವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ। ಕರ್ನಾಟಕದ ಬಿಜೆಪಿಯ ಸರ್ಕಾರಕ್ಕೆ ಹೇಳ್ತೀನಿ, ಸ್ವಲ್ಪ ಧೈರ್ಯ ಮೈ ಕೊಡಿವಿ। ಉತ್ತರ ಪ್ರದೇಶದ ಯೋಗಿಯ ಮಾದರಿಯ 43,000 ಮೈಕ್ಗಳನ್ನು ಕೆಳಗಡೆ ಇಳಿಸಿದ್ದಾರೆ, ಆ ಧೈರ್ಯ ತೋರಿಸಿ ಅದನ್ನು ಮಾಡಿ। ನೀವು ಬರೇ ನೋಟಿಸ್ ಕೊಟ್ಟಿದ್ದೀನಿ ಅಂತ ಹೇಳಿ ನಾಟಕ ಮಾಡುವಂತ ಪ್ರಕ್ರಿಯೆ ಮಾಡಕ್ಕೆ ಹೋಗಬೇಡಿ। ಇವತ್ತಿಗೆ 1ನೇ ತಾರೀಕು ಗಡು 9ನೇ ತಾರೀಕು ಮೇ 9 ಕರ್ನಾಟಕದ 1000 ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ನಾವು ಬೆಳಗಿನ ಜಾವ 5 ಗಂಟೆಗೆನೇ ಓಂಕಾರ ಸುಪ್ರಭಾತ ಇದನ್ನ ಹಾಕೋದಂತ ನಿರ್ಣಯ ಮಾಡಿದೀವಿ। ಸರ್ಕಾರಕ್ಕೆ ಮತ್ತು ಮುಸ್ಲಿಂ ಸಮಾಜಕ್ಕೆ ಚಾಲೆಂಜ್ ಆಗಿ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವೇನಾದರೂ ನಮ್ಮ ದೇವಸ್ಥಾನದ ಬೆಳಗ್ಗೆ 5 ಗಂಟೆ ಹಾಕಿದ್ದನ್ನ ನಿಲ್ಲಿಸಕ್ಕೆ ಬಂದ್ರೆ ಸಂಘರ್ಷ ಆಗುತ್ತೆ। ಕರ್ನಾಟಕದ ಬಿಜೆಪಿಯ ಸರ್ಕಾರಕ್ಕೆ ಹೇಳ್ತೀನಿ, ಸ್ವಲ್ಪ ಧೈರ್ಯ ತೋರಿಸಿ, ಮೈ ಕೊಡಿವಿ। ಯೋಗಿಯ ಮಾದರಿಯಲ್ಲಿ ಉತ್ತರ ಪ್ರದೇಶದ ಯೋಗಿಯ ಮಾದರಿಯಲ್ಲಿ 43,000 ಮೈಕ್ಗಳನ್ನು ಕೆಳಗಡೆ ಇಳಿಸಿದ್ದಾರೆ, ಆ ಧೈರ್ಯ ತೋರಿಸಿ 43,000 ಮೈಕ್ಗಳನ್ನು ಇವತ್ತು ಕೆಳಗಡೆ ಇಳಿಸಿದಂತ ಧೈರ್ಯ ತೋರಿಸಿದಂತ ತಾಕತ್ ತೋರಿಸಿದಂತ ಆ ಸುಪ್ರೀಂ ಕೋರ್ಟಿನ ಆಜ್ಞೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರುವಂತ ಅದನ್ನು ಮಾಡಿ। ನೀವು ಯಾರ ವಿರುದ್ಧ ಅಲ್ಲ, ಕೋರ್ಟ್ ಹೇಳಿದೆ ಅದನ್ನು ಪಾಲಿಸ್ರಿ। ಬರೇ ನೋಟಿಸ್ ಕೊಟ್ಟಿದ್ದೀನಿ ಅಂತ ಹೇಳಿ ನಾಟಕ ಮಾಡುವಂತ ಪ್ರಕ್ರಿಯೆ ಮಾಡಕ್ಕೆ ಹೋಗಬೇಡಿ। ಕಣ್ಣೋರಿಸೋ ಪತ್ರಿಕೆ ಪ್ರಕ್ರಿಯೆ ಬೇಡ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ। ಇನ್ನೊಂದು ಕಡೆಗೆ ಮುಸ್ಲಿಂ ಸಮಾಜ ಸುಪ್ರೀಂ ಕೋರ್ಟಿನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ನಮ್ಮ ಶರಿಯಾ ಕಾನೂನು ಸೌಂಡ್ ಪೊಲ್ಯೂಷನ್ ಆಫೀಸ್ಗೆ ಆಮೇಲೆ ಡಿಸಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ। ಲಾಸ್ಟ್ ಡಿಸಿ ಅವರಿಗೆ ಕೊಟ್ಟು ಇವತ್ತಿಗೆ 1ನೇ ತಾರೀಕು ಗಡು ಮುಕ್ತಾಯ ಆಗಿದೆ, ಸರ್ಕಾರ ಏನೂ ಕ್ರಮ ತಗೊಂಡಿಲ್ಲ। ಹೀಗಾಗಿ 9ನೇ ತಾರೀಕು ಮೇ 9
ಕರ್ನಾಟಕದ ಒಂದು ಸಾವಿರ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ನಾವು ಬೆಳಗಿನ ಜಾವ 5 ಗಂಟೆಗೆನೇ ಓಂಕಾರ ಸುಪ್ರಭಾತ ಇದನ್ನ ಹಾಕೋದಂತ ನಿರ್ಣಯ ಮಾಡಿದೀವಿ ಈಗಾಗಲೇ ನೂರಾರು ದೇವಸ್ಥಾನಗಳನ್ನು ಒಪ್ಪಿಗೆ ಕೊಟ್ಟಿದ್ದಾರೆ ಸೋ ಈಗಾಗಲೇ ತಯಾರಿ ನಡೆಯತಾ ಇದೆ ಸರ್ಕಾರಕ್ಕೆ ಮತ್ತು ಮುಸ್ಲಿಂ ಸಮಾಜಕ್ಕೆ ಚಾಲೆಂಜ್ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವೇನಾದರೂ ನಮ್ಮ ದೇವಸ್ಥಾನದ ಬೆಳಗ್ಗೆ 5 ಗಂಟೆ ಹಾಕಿದ್ದನ್ನ ನಿಲ್ಲಿಸಕ್ಕೆ ಬಂದ್ರೆ ಸಂಘರ್ಷ ಆಗುತ್ತೆ ನಿಮಗೆ ಆ ಮಸೀದಿಯ ಮೈಕಿನ ಸಂಬಂಧಪಟ್ಟಾಗಿ ನಿಮಗೆ ತಾಕತ್ತಿಲ್ಲ ನಮ್ಮ ದೇವಸ್ಥಾನಕ್ಕೆ ಬರ್ತೀರಿ ಅಂತನ್ನುವಂತದ್ದು ನಮ್ಮ ಆ ಹಿಂದೂ ಸಮಾಜ ಕೆರಳುತ್ತೆ ಕೆರಳ ನೀವು ಆ ಕೆರಳಿಸುವಂತ ಕೃತ್ಯವನ್ನ ಮಾಡಬಾರದು ಅಂತನ್ನುವಂತದ್ದು ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಮತ್ತು ಈ ಮುಸ್ಲಿಂ ಸಮಾಜಕ್ಕೂ ಹೇಳ್ತಾ ಇದ್ದೀನಿ ಇದು ತಾಲಿಬಾನ್ ಅಲ್ಲ ಪಾಕಿಸ್ತಾನ ಅಲ್ಲ ಅಫ್ಘಾನಿಸ್ತಾನ ಅಲ್ಲ ಇದು ಭಾರತ ಸಂವಿಧಾನದ ಅಡಿಯಲ್ಲಿ ನಡೆಯತಾ ಇದೆ ಹೀಗಾಗಿ 9ನೇ ತಾರೀಕು ನಿಮ್ಮ ಸವಾಲು ಹಾಕ್ತಾ ಇದೀವಿ ನಾವು ಕೂಡ 5 ಗಂಟೆಗೆ ನಿಮ್ಮ ಅಜಾನ್ ಕೇಳಿಸದೆ ಇರುವಷ್ಟು ಶಬ್ದ ಹಾಕಿ ನಾವು ಓಂಕಾರವನ್ನ ಸುಪ್ರಭಾತವನ್ನ ಹಾಕ್ತೀವಿ।